ಹಾಯ್ ಗೈಸ್ ವೆಲ್ಕಮ್ ಟು ಇನ್ಸ್ಕ್ರೀಷನ್ಸ್ ಎನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಹ ರಚಿಸಲ್ ಗೌಡ ಗೈಝ್ ಈ ಒಂದು ವೇಡದಲ್ಲಿ ನಾನು ನಿಮಗಿಂತ ತಿಳಿಸ್ಕೊಡ್ತೇನೆ ಅಂತಂದ್ರೆ ಯೂಟ್ಯೂಬ್ನಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಈ ರೀತಿ ಒಂದು ಲೋಗನ ನೀವು ಕೂಡ ನಿಮ್ಮ ಒಂದು ಪಿಕ್ಸಲ್ ಆಪ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಹನ್ನೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಂದು ನನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಝ್ ನೀವು ಫಸ್ಟನ್ನು ನೋಡೋಕ್ಕಾಗುತ್ತೆ ಪ್ಲಸ್ ನೋಡ್ತೀವಿ ಓಪನ್ ಮಾಡ್ಕೊಬೇಕಾಗುತ್ತೆ ಪಿಕ್ಸೆಲ್ ಆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಪೋಟ್ರೇಟ್ ಮೋಡಲ್ಲಿ ಇರೋದ್ರಿಂದ ಇದು ರೊಟೇಟ್ ಆಗಿರುತ್ತೆ ಬಟ್ ಇಲ್ಲಿ ಸ್ಕಾರ್ ಸೈಝಲ್ಲಿ ಡಿಫಾಲ್ಟ್ ಇರುತ್ತೆ ನಾವು ಸ್ಕಾರ್ವಾರ್ ಎಡಿಟ್ ಮಾಡ್ಕೊಬೇಕಾಗುತ್ತೆ ಜಸ್ಟ್ ಫುಲ್ ಸ್ಕ್ರೀನ್ ಇರಲಿ ಅಂತ ಅಂದ್ಬಿಟ್ಟು ತಿರು ಟ್ರಿನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಮೇಲೆ ಟ್ಯಾಪ್ ಮಾಡಿಕೊಂಡು ಕಸ್ಮೇಲೆ ಕ್ಲಿಕ್ ಮಾಡ್ಕೊಂಡು ಯೂಟ್ಯೂಬ್ ತಮ್ಮೆಲ್ಲ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಬಟ್ ನೀವು ಲೋಗೋಗೆ ಯೂಸ್ ಮಾಡ್ಕೊಡ್ತೀರಾ ಅಂತ ಅಂದ್ರೆ ಸ್ಕ್ವಾರ್ ಸೈಜಿಗೆ ಸ್ಕ್ವಾರ್ ಸೈಜನ್ನು ನೀವು ಎಡಿಟ್ ಮಾಡ್ಕೊಳ್ಬೇಕಾಗತ್ತೆ ನಂತರಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ ನ್ಯೂ ಟೆಕ್ಸ್ಟ್ ಮೇಲೆ ನೀವು ನಡೋಕಾಗುತ್ತೆ ಅಂದರೆ ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಡಬಲ್ ಟ್ಯಾಪ್ ಮಾಡ್ಕೊಂಡು ನಂತರ ಇರುವಂಥದನ್ನು ಡಿಲೀಟ್ ಮಾಡ್ಕೊಬೇಕಾಗುತ್ತೆ ನೀವು ನೋಡಕ್ಕಾಗುತ್ತೆ ಇನ್ಶಲ್ ಸ್ಟಾರ್ಟಿಂಗ್ ಇನ್ಶೀಲ್ ನ ನೀವು ಆಡ್ ಮಾಡ್ಕೊ ಟೈಪ್ ಮಾಡ್ಕೊಬೇಕಾಗತ್ತೆ ಮತ್ತೆ ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸೈಜ್ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಇನ್ಕ್ರೀಸ್ ಮಾಡ್ಕೊಂಡು ನಂತರ ಅಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನಿಮಗೆ ಫಾಂಟ್ ಅಂತ ಇರುತ್ತೆ ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಕಸ್ಟಮ್ ಫಾಂಟ್ ಅಂತ ಇರುತ್ತೆ ಮೈ ಫಾಂಟಲ್ಲಿ ಮೈ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಫಾಂಟ್ ಟಿ ಟಿ ಎಫ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಆಗಿದ ರೀತಿ ಇರುತ್ತೆ ಒಂದು ಲಾಸ್ಟಲ್ಲಿ ಒಂದು ರೇಟರಲ್ಲಿ ಅದಕ್ಕೋಸ್ಕರ ನೀವು ಪ್ಯಾಡಿಂಗ್ ಅಂತ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ರೈಟ್ ಸೈ ರೈಟ್ ಸೈಡ್ ಇರುತ್ತಲ್ಲ ಇದನ್ನು ನೀವು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಒಂದು ಸೆವೆನ್ ಆರ್ ಏಯ್ಟಿಗೆ ನಿಲ್ಸ್ಕೊಂಡು ಅಂದರೆ ಪರ್ಫೆಕ್ಟ್ಲಿ ಶಾರ್ಪ್ ಆಗುತ್ತೆ ಈ ಒಂದು ಎಂಡಲ್ಲಿ ಮತ್ತೆ ಸೈಜ್ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಕಲರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ವೈಟ್ ಕಲರ್ ಬಿಟ್ಟು ಬೇರೆ ಒಂದು ಕಲರ್ ನೀವು ಸೆಲೆಕ್ಟ್ ಮಾಡ್ಕೊಬೋದು ರೆಡ್ ಕಲರ್ ಬ್ಲೂ ಕರ್ ಒಂದು ಕಲರ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಂತರ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಒಂದು ಫಿಫ್ತ್ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡಿಕೊಂಡು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಪೆನ್ಸಿಲ್ ಐಕರ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಲೆಟರ್ನ ಡೂಪ್ಲಿಕೇಟ್ ಮಾಡ್ಕೊಬೇಕಾಗುತ್ತೆ ಡೂಪ್ಲಿಕೇಟ್ ಮಾಡ್ಕೊಂಡು ನಂತರ ರೈಟ್ ಸೈಡ್ಗೆ ನೀವು ಮೂವ್ ಮಾಡ್ಕೊಬೇಕಾಗುತ್ತೆ ರೈಟ್ ಸೈಡ್ ಮೂವ್ ಮಾಡ್ಕೊಂಡು ನಂತರ ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಸೆಕೆಂಡ್ ಇನಿಷಿಯಲ್ ನೀವು ಯಾವುದನ್ನ ಟೈಪ್ ಮಾಡಬೇಕು ಅನ್ಕೊಂಡಿರ್ತಾರೆ ನೀವು ಆಡ್ ಮಾಡ್ಕೊಬೇಕಾಗುತ್ತೆ ಎ ಬಿ ನಿಮ್ಗೆ ಯಾವ ಲೆಟರ್ ಬೇಕೋ ಆ ಒಂದು ಲೆಟರ್ನ ಆ್ಯಡ್ ಮಾಡ್ಕೊಬೋದು ಮತ್ತು ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ಫಿಫ್ತ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ನಂತರ ಅಲ್ಲಿ ನಿಮಗೆ ಪೊಸಿಷನ್ ಅಂತ ಇರುತ್ತೆ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಲೆಫ್ಟ್ ಸೈಡ್ಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ಎರಡು ಲೆಟರ್ ಮರ್ಜಾಗೋ ರೀತಿ ನೀವು ಮೂವ್ ಮಾಡ್ಕೊಬೇಕಾಗುತ್ತೆ ಮರ್ಜಾಗಿದ್ದ ನಂತರ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಯಾವುದೇ ಲೆಟರ್ಗೂ ಕೂಡ ಈ ರೀತಿ ಕ್ರಿಯೇಟ್ ಮಾಡ್ಕೊಬೋದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಫಸ್ಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಟಾಪಲ್ಲಿ ಅಲ್ಲಿ ಪೆನ್ಸಲ್ ಲೇಖರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಮೇಲೆ ನೀವು ಡೂಪ್ಲಿಕೇಟ್ ಮಾಡ್ಕೊಬೇಕಾಗುತ್ತೆ ಟೂ ಲೇಯರ್ ಆಗುತ್ತೆ ಏನು ಅಂಥದ್ದನ್ನೇ ಇದನ್ನು ನೀವು ಸೈಡ್ಗೆ ಮೂವ್ ಮಾಡ್ಕೊಬೇಕಾಗುತ್ತೆ ರೈಟ್ ಸೈಡಿಗೆ ರೈಟ್ ಮೂವ್ ಮಾಡ್ಕೊಂಡು ನಂತರ ಫಸ್ಟ್ ಏ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಸ್ಕ್ರಾಲ್ ಮಾಡಿ ಕಲರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಕಲರ್ ಮೇಲೆ ಟ್ಯಾಪ್ ಮಾಡ್ಕೊಂಡ ನಂತರ ಇಲ್ಲಿ ವೈಟ್ ಕಲರ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತದೆ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಈ ಒಂದು ಈ ಬಿ ಸೆಕೆಂಡ್ ಲೆಟರ್ ಇರುತ್ತಲ್ಲ ಸೆಕೆಂಡ್ ಲೆಟರ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಬ್ಯಾಕ್ ಸೈಡಿಗೆ ಈ ರೀತಿ ಮೂವ್ ಮಾಡ್ಕೊಬೇಕಾಗತ್ತೆ ಬ್ಯಾಕ್ ಸೈಡಿಗೆ ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ಬ್ಲಾಕ್ ಕಲರ್ ಕಾಣಿಸಿದೆ ಅಲ್ವಾ ಬಿ ಸೆಕೆಂಡ್ ಲೇಟರಲ್ಲಿ ಅದನ್ನು ನಾವು ರಿಮೂವ್ ಮಾಡಬೇಕು ಅದಕ್ಕೋಸ್ಕರ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ವೈಟ್ ಕಲರ್ ಶೇಪ್ ಆ್ಯಡ್ ಆಗುತ್ತೆ ಸ್ಕ್ವೇರ್ ಸೈಜ್ದು ನೀವೇನಕ್ಕಾಗುತ್ತೆ ಅಂದ್ರೆ ಸೈಜ್ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ ಬಾಟಮ್ಗೆ ನೀವೇನೋಕ್ಕಾಗುತ್ತೆ ಅಂದರೆ ಮೂವ್ ಮಾಡ್ಕೊಬೇಕಾಗತ್ತೆ ನೀವು ಯಾವುದೇ ಒಂದು ಲೆಟರ್ನ ಆ್ಯಡ್ ಮಾಡಿರಿ ಯಾವ ಲೆಟರಲ್ಲಿ ಯಾವ ಪೋರ್ಷನ್ ಬ್ಲಾಕ್ ಕಲರ್ ಉಳ್ಕೊಳ್ಳುತ್ತೆ ಅಂತ ನೋಡ್ಕೊಬೇಕಾಗುತ್ತೆ ಆ ಒಂದು ಬ್ಲಾಕ್ ಕಲರ್ ಇರುತ್ತಲ್ಲ ಬ್ಲಾಕ್ ಕಲರ್ ಮೇಲೆ ನೀವು ಸೆಟ್ ಮಾಡಬೇಕಾಗತ್ತೆ ಈ ರೀತಿ ನಿಮ್ಮೊಂದು ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಇನ್ಶೀಲ್ ಬೇಕೋ ಆ ಇನ್ಶೀಲ್ಗೆ ಈ ಒಂದು ಲೋಗೋನ ನೀವು ಕ್ರಿಯೇಟ್ ಮಾಡ್ಕೊಬಹುದು ಇಲ್ಲಿ ಬ್ಲಾಕ್ ಕಲರ್ ಇರುತ್ತಲ್ಲ ಅದನ್ನ ನಾನು ಕವರ್ ಮಾಡ್ಕೊಂಡಿದ್ದೀನಿ ಕವರ್ ಮಾಡಿದ ನಂತರ ಟಿಕ್ ಮರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಟಾಪ್ ಅಲ್ಲಿ ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ನಾವು ಸೈಡ್ಗೆ ಮೂವ್ ಮಾಡಿರ್ತೀವಲ್ವ ಈ ಒಂದು ಫಸ್ಟ್ ಲೆಟರ್ ಇದನ್ನ ನಾವೇನೋಡ್ದು ಅಂದ್ರೆ ಟಚ್ ಮಾಡ್ಕೊಬಾರ್ದು ಅದನ್ನ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನ ಮರ್ಜ್ ಮಾಡೋದಕ್ಕೆ ಹೋಗಬಾರ್ದು ಮಿಕ್ಕಿದ ಎಲ್ಲ ಲೇಯರ್ಸ್ನೂ ಮರ್ಜ್ ಮಾಡಬೇಕಾಗುತ್ತೆ ಇಂಟು ಮರ್ಕ್ ಟಿಕ್ ಮಾರ್ಕ್ ಇರುತ್ತಲ್ಲ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಫಸ್ಟ್ ಲೇಯರು ಮತ್ತು ಸೆಕೆಂಡ್ ಲೇಯರ್ ಸ್ಕಿಪ್ ಮಾಡ್ಕೊಬೇಕಾಗತ್ತೆ ತರ್ಡ್ ಲೇಯರ್ ಮತ್ತು ಫೋರ್ತ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆರು ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಕನ್ಫರ್ಮ್ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇವಾಗ ಟೆಕ್ಸ್ಟ್ ಪಿ ಜಿಗೆ ಕನ್ವರ್ಟ್ ಆಗಿರುತ್ತೆ ಈ ಒಂದು ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ಎಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಅರೇಸ್ ಕಲರ್ ಅಂತ ಇರುತ್ತೆ ಅರೇಸ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ವೈಟ್ ಕಲರ್ ರಿಮೋ ಆಯಿತು ಓಕೆ ವೈಟ್ ಕಲರ್ ರಿಮೂವ್ ಆಗಿಲ್ಲ ಅಂದ್ರೆ ಕಲರ್ ಕಲರಲ್ಲಿ ಬ್ಲಾಕ್ ಕಲರ್ ಇತ್ತು ಅಂದ್ರೆ ನೀವು ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಟೋಲರ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ಮತ್ತೆ ಇಲ್ಲಿ ಫಸ್ಟ್ ನೀವು ಏನಕ್ಕಾಗುತ್ತೆ ಅಂದರೆ ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಈ ಲೆಟರ್ ಇರುತ್ತಲ್ಲ ಫಸ್ಟ್ ಲೆಟರ್ ಅದನ್ನ ಅನ್ಲಾಕ್ ಮಾಡ್ಕೊಬೇಕಾಗತ್ತೆ ಅನ್ಲಾಕ್ ಮಾಡ್ಕೊಂಡು ನಂತರ ಆ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಶೇಪ್ ವೈಟ್ ಕಲರ್ ಇರುತ್ತೆ ನೀವೇನೋಕ್ಕಾಗುತ್ತೆ ಅಂದರೆ ಬ್ಲಾಕ್ ಕಲರ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಕ್ರಾಲ್ ಮಾಡಬೇಕಾಗುತ್ತೆ ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಈ ಒಂದು ಲೆಟರ್ ಕಟ್ಟಾಗಿರುತ್ತಲ್ಲ ಅದ್ರ ಹತ್ರ ನೆನೆಸ್ಕೊಬೇಕಾಗತ್ತೆ ಸೈಜ್ ಫುಲ್ ಡಿಕ್ರೀಸ್ ಮಾಡಬೇಕಾಗತ್ತೆ ಮತ್ತೆ ಟಾಪ್ ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ ಈ ಕಟ್ ಆಗಿರುವಂಥ ಸೆಕೆಂಡ್ ಲೆಟರು ಮತ್ತು ಈ ಒಂದು ಶೇಪ್ ಎರಡೂ ಮರ್ಜ್ ಮಾಡಬೇಕಾಗತ್ತೆ ಇಂಟು ಮಾರ್ಕ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಏನೋ ಬಿಟ್ಟು ಮಿಕ್ಕಿದ್ದನ್ನು ನೀವು ಮರ್ಜ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನೋಕ್ಕಾಗತ್ತೆ ಅಂತಂದರೆ ಅದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಮತ್ತೆ ಒಂದು ಫಸ್ಟ್ ಲೆಟರ್ ಮೇಲೆ ಟಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಇರುತ್ತೆ ರಿಲೇಟಿವ್ ಪೊಸಿಷನ್ ಮೇಲೆ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಸೆಕೆಂಡ್ ಆಪ್ಷನು ಫಿಫ್ತ್ ಆಪ್ಷನು ಈ ಎರಡೂ ಆಪ್ಷನ್ ಮೇಲೆ ನೀವೇನಕ್ಕಾಗತ್ತೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತೀವಿ ಒಂದು ಸೆಕೆಂಡು ಮತ್ತು ಫಿಫ್ತ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇದನ್ನು ಲೆಫ್ಟ್ ಸೈಡ್ಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ನೀವು ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ನೀವು ನೀವೇನಕ್ಕಾಗುತ್ತೆ ಸೆಂಟ್ರಲ್ಲಿ ಸ್ಪೇಸ್ ಬಿಡಬೇಕಾಗತ್ತೆ ಈ ರೀತಿ ಸ್ಪೇಸ್ ಬಿಟ್ಟು ನಂತರ ಇಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ ಲೇಯರ್ ಆಪ್ಷನ್ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡ್ಕೊಬೇಕಾಯ್ತು ಇವೆರಡೂ ಕೂಡ ಮರ್ಜ್ ಇವಾಗ ಟಾಪ್ ಬಾಟಮಲ್ಲಿ ಇಂಟು ಮಾರ್ಕ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಯ್ತು ಎರಡಕ್ಕೂ ಕೂಡ ಟಿಕ್ ಮಾರ್ಕ್ ಇನೇಬಲ್ ಮಾಡ್ಕೊಬೇಕಾಗತ್ತೆ ಒಂದು ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಒಂದು ಕನ್ಫರ್ಮ್ ಅಂತ ಇರುತ್ತಲ್ಲ ಕನ್ಫರ್ಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇವಾಗ ಏನಾಗಿರುತ್ತೆ ನೀವು ಪಿ ಎನ್ ಜಿ ಎರಡೂ ಕೂಡ ಆಗಿರುತ್ತೆ ಮತ್ತೆ ಒಂದು ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್ ಮತ್ತೆ ಫಿಫ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕರೆಕ್ಟ್ ಸೆಂಟ್ರಿಗೆ ಅಲ್ಲಿ ಏನಾಗಿರುತ್ತೆ ನಂತರಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಟೋಪಲ್ಲಿ ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಪೇಜ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಪೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಕರೆಕ್ಟ್ಲಿ ಸೆಂಟರ್ಗೆ ಅಲೈನ್ ಮಾಡ್ಕೊಬೇಕಾಗತ್ತೆ ಸೈಜ್ ಜಾಸ್ತಿ ಇರುತ್ತೆ ಅಂತ ಅಂದರೆ ನೀವು ಈ ರೀತಿ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಡಿಕ್ರೀಸ್ ಮಾಡ್ಕೊಂಡು ಅಲ್ಲಿ ನೀವು ಏನೋಕ್ಕಾಗುತ್ತೆ ಅಂದರೆ ಸ್ಕ್ರಾಲ್ ಮಾಡಬೇಕಾಗುತ್ತೆ ನಿಮಗೆ ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಇರುತ್ತೆ ಸೆಕೆಂಡ್ ಆಪ್ಷನ್ ಮತ್ತು ಫಿಫ್ತ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಕರೆಕ್ಟ್ಲಿ ಸೆಂಟ್ರಿಗೆ ಅಲೈನ್ ಆಗಿರುತ್ತೆ ನಂತರ ಒಂದು ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಒಂದು ಪಿ ಎನ್ ಜಿನ ಲಾಕ್ ಮಾಡಬೇಕಾಗತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ಇದನ್ನು ಲಾಕ್ ಮಾಡಬೇಕಾಗುತ್ತೆ ಒಂದು ಲೆಟರ್ ಪಿ ಎನ್ ಜಿ ಇರುತ್ತಲ್ಲ ಅಲ್ಲಿ ನೀವು ಟ್ಯಾಪ್ ಮಾಡಿ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಕೆಂಡ್ ಆಪ್ಷನ್ ಫಿಫ್ತ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ ಸೆಂಟ್ರಿಗೆ ಕರೆಕ್ಟ್ಲಿ ಅಲೈನ್ ಆಗಿಲ್ಲ ಟಚ್ ಆಗ್ತಿದೆ ಅಂತಂದರೆ ಆ ಒಂದು ಪಿ ಎನ್ ಜಿ ಮೇಲೆ ಟ್ಯಾಪ್ ಮಾಡಿ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಟಚ್ ಆಗದೇ ಇರುತ್ತೆ ಸದ್ಯ ಡಿಕ್ರೀಸ್ ಮಾಡಿ ರೇಡಿಯೋ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್ ಮತ್ತು ಫಿಫ್ ಆಪ್ಷನ್ ಟ್ಯಾಪ್ ಕರೆಕ್ಟ್ಲಿ ಸೆಂಟ್ರಿಗೆ ಅಲೆನ್ ಆಗಿರುತ್ತೆ ಅಲೆನ್ ಆಗಿದ ನಂತರ ಟಾಪ್ ಅಲ್ಲಿ ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಲೇಯರ್ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡ ನಂತರ ಇಲ್ಲಿ ಅಲ್ಲಿ ಇಂಟು ಮಾರ್ಕ್ ಟಿಕ್ ಮಾರ್ಕ್ ಮತ್ತೆ ಈಕ್ವಲ್ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ನಂತರ ಎರಡಕ್ಕೂ ಕೂಡ ಟಿಕ್ ಮಾರ್ಕ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ ಒಂದು ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿಕೊಂಡು ಕನ್ಫರ್ಮ್ ಅಂತ ಇರುತ್ತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮರ್ಜ್ ಆಗುತ್ತೆ ಪಿ ಎನ್ ಜಿ ಆಗಿ ಕನ್ವರ್ಟ್ ಆಗಿರುತ್ತೆ ಕನ್ವರ್ಟ್ ಆಗಿದ ನಂತರ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ನಿಮ್ಗೆ ಇಲ್ಲಿ ಟೆಕ್ಸ್ಚರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಕರೆಕ್ಟ್ ಸೆಂಟ್ರಿಗೆ ಅಲೈನ್ ಆಗಿರುತ್ತೆ ಯಾಕಂದ್ರೆ ಎರಡೂ ಕೂಡ ನಾವು ಸೆಂಟ್ರಿಗೆ ಫಸ್ಟ್ ಅಲೈನ್ ಮಾಡಿರೋದ್ರಿಂದ ಅದೇ ಒಂದು ಎನ್ ಜಿ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಟೆಕ್ಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟೆಕ್ಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಮೇಜ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ನಿಮಗೆ ಗೋಲ್ಡ್ ಇಮೇಜ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೆನ್ಷನ್ ರೇಷಿಯೋ ಅಂತ ಇರುತ್ತಲ್ಲ ಇದನ್ನ ಇನೇಬಲ್ ಮಾಡ್ಕೊಬೇಕಾಗುತ್ತೆ ಡಿಸೇಬಲ್ ಆಗಿರುತ್ತೆ ಇದನ್ನ ನೀವು ಇನೇಬಲ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ತ್ರೀ ಡಿ ಶೇಪ್ ಅಂತ ಇರುತ್ತಲ್ಲ ತ್ರೀ ಡಿ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀ ಡಿ ಶೇಪ್ನ ಇನೇಬಲ್ ಮಾಡ್ಕೊಳ್ಬೇಕಾಗುತ್ತೆ ಡೆಪ್ ಟೆನ್ ಡಿಫಾಲ್ಟ್ ಇರುತ್ತೆ ನಾವು ಒನ್ ಆರ್ ಟೂ ಗೆ ರೀತಿ ಒನ್ ಆರ್ ಟೂಗೆ ಗೆ ಸೆಟ್ ಮಾಡ್ಕೊಬೇಕಾಗುತ್ತೆ ಒನ್ ಆರ್ ಟೂ ಗೆ ಸೆಟ್ ಮಾಡ್ಕೊಂಡು ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಡಾರ್ಕ್ನೆಸ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ನಾವು ಶಾಡೋನ ಕ್ರಿಯೇಟ್ ಮಾಡ್ತೀವಲ್ಲ ಶಾಡೋ ಆಡ್ ಮಾಡೋದ್ರಿಂದ ಡಾರ್ಕ್ನೆಸ್ ಇನ್ಕ್ರೀಸ್ ಮಾಡದೇನೋ ಆಗುತ್ತೆ ಮತ್ತೆ ಎಂಬಾಸ್ ಅಂತ ಇರುತ್ತಲ್ಲ ಅದನ್ನ ನೀವು ಇನೇಬಲ್ ಮಾಡ್ಕೊಬೇಕಾಗುತ್ತೆ ಇದನ್ನ ಇನೇಬಲ್ ಮಾಡ್ಕೊಂಡು ನಂತರ ಲೈಟ್ ಆಂಗಲ್ ಅಂತ ಇರುತ್ತಲ್ಲ ಟೂ ಹಂಡ್ರೆಡ್ ಅನ್ ತರ್ಟಿ ಫಿಫ್ಟಿ ಒಳಗಡೆ ನೆಲೆಸೊಳ್ಬೇಕು ಇದನ್ನ ಲೈಟ್ ಆಂಗಲ್ನ ನೋಡ್ ನಂತರ ಸ್ಕ್ರಾಲ್ ಮಾಡಬೇಕಾಗುತ್ತೆ ಬಿವೆಲ್ ಅಂತ ಇರುತ್ತಲ್ಲ ಇದನ್ನ ಕಂಪ್ಲೀಟ್ ಜೀರೋ ನಿಲ್ಸ್ಕೋಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಒನ್ಗೆ ನಿಲ್ಸ್ಕೊಬೇಕಾಗತ್ತೆ ಮತ್ತೆ ಇಲ್ಲಿ ಹಾರ್ಡ್ನೆಸ್ ಆರ್ಡ್ನೆಸ್ ನೀವು ಇನ್ಕ್ರೀಸ್ ಮಾಡಬೇಕಾಗುತ್ತೆ ಹಾರ್ಡ್ನೆಸ್ನ ನೀವು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಕಲರ್ ಹೈಲೈಟ್ ಆಗುತ್ತೆ ಇಲ್ಲಿ ನೀವು ನೋಡುತ್ತಾರೆ ಈ ರೀತಿ ಮತ್ತೆ ಇಂಟೆನ್ಸಿಟಿ ನೀವು ಎರಡಕ್ಕಾಗುತ್ತ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ ಇನ್ಕ್ರೀಸ್ ಮಾಡ್ಕೊಂಡ ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತೆ ಇಲ್ಲಿ ಶ್ಯಾಡೋ ಅಂತ ಇರುತ್ತೆ ನೀವು ಇನಬಲ್ ಮಾಡ್ಕೊಬೇಕಾಗುತ್ತೆ ಈ ಬ್ಲರ್ ರೇಡಿಯಸ್ ಇರುತ್ತಲ್ಲ ಬ್ಲರ್ ರೇಡಿಯಸ್ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಮತ್ತೆ ಇಲ್ಲಿ ಆಫ್ಸೈಟ್ ಎಕ್ಸ್ ಮತ್ತು ವೈನಕಾಗುತ್ತೆ ಅಂದರೆ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ರೈಟ್ ಸೈಡ್ಗೆ ಮೂವ್ ಆಗುತ್ತೆ ತ್ರೀ ಡಿ ಎಫೆಕ್ಟ್ ನಮಗೆ ಕೊಡುತ್ತೆ ಆಫ್ಸೆಟ್ ಎಕ್ಸ್ ಮತ್ತು ಆಫ್ಸೆಟ್ ವೈನ ಎರಡೂ ಕೂಡ ನೀವೇನಾಗುತ್ತೆ ಅಂದರೆ ಪ್ಲಸ್ ಫೈವ್ ನಿಲ್ಸ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಏನಾಗ್ತಿರತ್ತೆ ಒಂದು ಲೋಗೋ ನಮಗೆ ಕ್ರಿಯೇಟ್ ಆಗಿರುತ್ತೆ ಮತ್ತೆ ಬ್ಯಾಕ್ ಗ್ರೌಂಡ್ಗೆ ಇಮೇಜ್ ಆ್ಯಡ್ ಮಾಡ್ತೀರಾ ಅಂತ ನೀವು ಒಂದು ಫೋರ್ತ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಇಮೇಜ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಬಹುದು ನೀವು ಸ್ಕ್ವೇರ್ ಲೋಗೋಗೋಸ್ಕರ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ನಿಮಗೆ ಇದೇ ಒಂದು ಬ್ಯಾಕ್ ಗ್ರೌಂಡ್ ಅಂತಲ್ಲ ನಿಮಗೆ ಯಾವ ಬ್ಯಾಕ್ ಗ್ರೌಂಡ್ ಇಷ್ಟ ಇರುತ್ತೋ ಆ ಒಂದು ಬ್ಯಾಕ್ ಗ್ರೌಂಡ್ ಆ್ಯಡ್ ಮಾಡಿಕೊಂಡು ಡಿ ಪಿಗೋಸ್ಕರ ಯೂಸ್ ಮಾಡ್ತೀರಾ ಲೋಗೋಗೋಸ್ಕರ ಯೂಸ್ ಮಾಡ್ತೀರಾ ಅಂತಂದರೆ ಇದನ್ನು ನೀವು ಆ್ಯಡ್ ಮಾಡ್ಕೊಬೋದು ಮತ್ತು ಟೊ ಟಾಪಲ್ಲೇ ರೈಟ್ ಸೈಡ್ ತ್ರೀ ಡೋಟಿ ಲೈನ್ ಇರುತ್ತೆ ಆ ಒಂದು ತ್ರೀ ಡೋಟಿಡ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಎಕ್ಸ್ಪೋರ್ಟ್ ಇಮೇಜ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಅಲ್ಟ್ರನಸ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅಂದರೆ ಈ ಒಂದು ಲೋಗೋ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ ಗೈಸ್ ಗೈಸ್ ಇವಾಗ ನಿಮಗೆ ತಿಳ್ಸ್ಕೊಂಡಿದ್ದ ಸಿಂಪಲ್ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್ Thank you for the thing, guys.